ಬೆಂಗಳೂರಿನ ನಾಗರಿಕರೇ ಎಚ್ಚರ ಎಚ್ಚರ, ಇದು ಬೆಂಗಳೂರಿನ ನಾಗರಿಕರಿಗೆ ಬೆಚ್ಚಿ ಬೀಳಿಸುವಂತ ಸುದ್ದಿ. ಯಾಕಂದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕಾದಿದೆ ಜಲಗಂಡಾಂತರ. ಎಸ್, ಮುಂದಿನ ದಿನಗಳಲ್ಲಿ ಜಲಕ್ಷಾಮದ ಭೀತಿ ಎದುರಾಗಲಿದ್ದು ಹನಿ ಹನಿ ನೀರಿಗೂ ಆಹಾಕಾರ ತಲೆದೋರಲಿದೆ. ನೀರಿನ ಕೊರತೆ ಎದುರಿಸ್ತಾ ಇರುವಂತಹ ವಿಶ್ವದ 10 ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ದಕ್ಷಿಣ ಆಫ್ರಿಕಾದ ಕೇಪ್ಟೌನ್ ಮೊದಲ ಸ್ಥಾನದಲ್ಲಿದ್ದರೆ ಬೆಂಗಳೂರು 2ನೇ ಸ್ಥಾನ ಪಡೆದಿದೆ. ಸಿಲಿಕಾನ್ ಸಿಟಿಯಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರುವುದೇ ನೀರಿನ ಕೊರತೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ನಗರದ ಅರ್ಧದಷ್ಟು ನೀರು ಕೊಳಚೆ ನೀರು ಸೇರ್ತಾ ಇದೆ. ಹೀಗಾಗಿ ಜಲಮಾಲಿನ್ಯ ಕೂಡ ತೀವ್ರವಾಗ್ತಾ ಇದೆ. ನಗರದ ಕೆರೆಗಳಲ್ಲಿರುವಂತಹ 85% ನೀರು ನೀರಾವರಿ ಕೈಗಾರಿಕೆಗೆ ಮಾತ್ರ ಬಳಕೆಯಾಗ್ತಾ ಇದೆ. ನಗರದ ಒಂದೇ ಒಂದು ಕೆರೆಯೂ ಸಹ ಕುಡಿಯುವುದಕ್ಕೆ ಸ್ನಾನ ಮಾಡೋದಕ್ಕೆ ಯೋಗ್ಯವಲ್ಲ ಅಂತ ಹೇಳಲಾಗ್ತಾ ಇದೆ. ಎಸ್ ವೀಕ್ಷಕರೇ, ಒಬಿಸಿ ಪ್ರಕಟಿಸಿರುವಂತಹ ವರದಿಯಲ್ಲಿ ಬೆಂಗಳೂರಿನ ಬೆಳವಣಿಗೆ, ಕಣ್ಮರೆಯಾಗ್ತಾ ಇರುವಂತಹ ಸಂಪನ್ಮೂಲಗಳ ಬಗ್ಗೆ ವಿವರಿಸಲಾಗಿದೆ. ಎಸ್, ಇನ್ನು ಬಿಬಿಸಿ ಪ್ರಕಟಿಸಿರುವಂತಹ ವರದಿಯಲ್ಲಿ ಬೆಂಗಳೂರಿನ ಬೆಳವಣಿಗೆ ಹಾಗೆ ಕಣ್ಮರೆಯಾಗ್ತಾ ಇರುವಂತಹ ಸಂಪನ್ಮೂಲಗಳ ಬಗ್ಗೆ ವಿವರಿಸಲಾಗಿದೆ. ದಕ್ಷಿಣ ಭಾರತದಲ್ಲಿ ವೇಗವಾಗಿ ಬೆಳೀತಾ ಇರುವಂತಹ ಬೆಂಗಳೂರು ನಗರದಲ್ಲಿ ರಿಯಲ್ ಎಸ್ಟೇಟ್ ಬೆಳವಣಿಗೆಯನ್ನು ಸಾಧಿಸ್ತಾ ಇದ್ದು ತಂತ್ರಜ್ಞಾನ ಹಬ್ ಆಗಿಯೂ ಇದು ಗುರುತಿಸಿಕೊಂಡಿರ್ತಕ್ಕಂಥದ್ದು. ಆದರೆ ಮತ್ತೊಂದು ಕಡೆ ದೂರದ ಸೌತ್ ಆಫ್ರಿಕಾದ ಕೇಪ್ಟೌನ್ನಲ್ಲಿ ಈಗಾಗಲೇ ಜಲಕ್ಷಾಮ ಎದುರಾಗಿರ್ತಕ್ಕಂಥದ್ದು, ಅಂಥದ್ದೇ ಪರಿಸ್ಥಿತಿ ಬೆಂಗಳೂರಿಗೆ ಎದುರಾಗುವಂತೆ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಜಲಕ್ಷಾಮದ ಪಟ್ಟಿಯಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ವಿಶ್ವದ ಪಟ್ಟಿಯಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಿಜಕ್ಕೂ ಇದೊಂದು ಆತಂಕಕಾರಿ ವಿಚಾರ. ಅಂದರೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಕೆರೆಗಳ ಮಾಯವಾಗ್ತಾ ಇದೆ ಕೆರೆಗಳು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಕೊಳಚೆ ನೀರು ಯಾವ ರೀತಿಯಾಗಿ ಕೆರೆಗಳಿಗೆ ಬಿಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಮೊನ್ನೆಯಷ್ಟೇ ಬೆಳಂದೂರು ಕೆರೆಯಲ್ಲಿ ಯಾವ ರೀತಿಯಾಗಿ ಬೆಂಕಿ ಅನಾಹುತ ನಡೀತು ಅನ್ನೋಂಥದ್ದು, ಪ್ರತಿನಿತ್ಯ ಬೆಳಂದೂರು ಕೆರೆಯಲ್ಲಿ ಬೆಂಕಿ ಅನಾಹುತಗಳು ನಡೀತಾ ಇದೆ. ಅದರ ಸಂಬಂಧಪಟ್ಟಂಥ ಅಧಿಕಾರಿಗಳು ಜೊತೆಗೆ ಸಂಬಂಧಪಟ್ಟಂಥ ಸರ್ಕಾರ ಯಾವುದೇ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಈಗ ಏನು ದೂರದ ಕೇಪ್ಟೌನ್ನಲ್ಲಿ ಇಂಥ ಪರಿಸ್ಥಿತಿ ಎದುರಾಗಿದೆ, ಜಲಕ್ಷಾಮದ ಪರಿಸ್ಥಿತಿಯನ್ನು ಎದುರಾಗಿರ್ತಕ್ಕಂಥದ್ದು, ಅಂಥದ್ದೇ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಸಹ ಎದುರಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ 2ನೇ ಸ್ಥಾನದಲ್ಲಿದೆ ಬೆಂಗಳೂರು. ಇನ್ನು ಪ್ರಮುಖವಾಗಿ ನೀರಿನ ಮೂಲವಾಗಿರ್ತಕ್ಕಂಥದ್ದು ಅಂತರ್ಜಲ, ಅಂದರೆ ಮಳೆ ಆಗಿರ್ಬೋದು, ಕೆರೆಗಳಾಗಿರ್ಬೋದು, ಜೊತೆಗೆ ಅಂತರ್ಜಲ. ಈ ಮೂರು ಸೋರ್ಸ್ ಮಾತ್ರ ನಮಗೆ ನೀರನ್ನು ಒದಗಿಸತಕ್ಕಂಥದ್ದು. ಆದರೆ ಮಳೆ ಸಮರ್ಪಕವಾಗಿ ಬರ್ತಾ ಇಲ್ಲ, ಮತ್ತೊಂದು ಕಡೆ ಕೆರೆಗಳ ನಾಶವಾಗ್ತಾ ಇದೆ. ಇನ್ನು ಒಂದೇ ಒಂದು ಸೋರ್ಸ್ ಇರತಕ್ಕಂಥದ್ದು ಅಂತರ್ಜಲ ಮಟ್ಟವನ್ನು ಕಾಯ್ದುಕೊಳ್ಳೋದು. ಆದರೆ ಅದನ್ನು ಸಹ ನಾವು ಬೆಂಗಳೂರಿನಲ್ಲಿ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ರಿಯಲ್ ಎಸ್ಟೇಟ್ ಮಾಫಿಯಾ ಹೆಚ್ಚಾಗ್ತಾ ಇರತಕ್ಕಂಥದ್ದು, ಅಲ್ಲಲ್ಲಿ ಕಟ್ಟಡಗಳು ತಲೆ ಎತ್ತಾ ಇವೆ, ಮರಗಳ ನಾಶವಾಗ್ತಾ ಇರತಕ್ಕಂಥದ್ದು, ಅಂತರ್ಜಲ ಹೆಚ್ಚಾಗೋದಕ್ಕೆ ಬೇಕಾದಂಥ ಯಾವುದೇ ಕ್ರಮಗಳನ್ನು ನಾವು ಕೈಗೊಳ್ತಾ ಇಲ್ಲ. ಕೆರೆಗಳನ್ನು ನಾವು ಹಾಗೆ ಸಂರಕ್ಷಿಸಿದ್ರೆ ಆಬ್ವಿಯಸ್ಲಿ ಅಂತರ್ಜಲ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಆದರೆ ಕೆರೆಗಳನ್ನೇ ನಾಶ ಮಾಡಿಬಿಟ್ರೆ ನಾವು ಎಲ್ಲಿಂದ ಅಂತರ್ಜಲ ಹೆಚ್ಚೆ ಮಾಡುವಂಥದ್ದು ಅನ್ನೋಂಥದ್ದು ಪ್ರಶ್ನೆ ಈ ಸಂದರ್ಭದಲ್ಲಿ ಕಾಡ್ತಾ ಇದೆ. ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಸೂಕ್ತವಾಗಿ ಚರಂಡಿ ವ್ಯವಸ್ಥೆ ಇಲ್ಲ, ಕಾಂಕ್ರೀಟ್ ಕಾಡಾಗಿ ಬೆಳೀತಾ ಇದೆ ಸಿಲಿಕಾನ್ ಸಿಟಿ. ನಾವು ರಸ್ತೆಗಳಾಗಿರ್ಬೋದು, ಥಾರ್ ಆಗಿರ್ಬೋದು, ಜೊತೆಗೆ ಏನು ಕಾಂಕ್ರೀಟ್ನಿಂದ ರಸ್ತೆಗಳನ್ನು ಮುಚ್ಚಲಾಗ್ತಾ ಇದೆ. ಹಾಗಾಗಿ ಭೂಮಿಗೆ ಯಾವುದೇ ರೀತಿಯಾಗಿ ನೀರು, ಅಂದರೆ ಮೇಲಿರ್ತಕ್ಕಂಥ ನೀರು ಭೂಮಿಯ ಒಳಗಡೆ ಹರಿತಾ ಇಲ್ಲ. ಹಾಗಾಗಿ ಅಂತರ್ಜಲ ಮಟ್ಟ ಸಹ ಕುಸಿತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಮತ್ತಷ್ಟು ವಿಕೋಪಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ. ವಿಶ್ವದ 10 ನಗರಗಳ ಪೈಕಿ, ಅಂದರೆ ಜಲಕ್ಷಾಮವನ್ನು ಎದುರಿಸ್ತಾ ಇರುವಂತಹ ನಗರಗಳ ಪೈಕಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಇನ್ನಾದರೂ ಸಂಬಂಧಪಟ್ಟಂತಹ ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಇದರತ್ತ ಗಮನವನ್ನು ಹರಿಸಬೇಕಾಗಿದೆ. ಪರಿಸರ ಪ್ರೇಮಿಗಳು ಸಾಕಷ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ಇದರತ್ತ ಗಮನವನ್ನು ಹರಿಸಿ. ಈಗೇನೋ ಚೆನ್ನಾಗಿದೆ, ಈಗ ಓಕೆ, ನಮಗೇನು ಅಂತ ಪರಿಸ್ಥಿತಿ ಸಮಸ್ಯೆ ಗೋಚರಿಸ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ, ಮುಂದಿನ 100 ವರ್ಷಗಳಲ್ಲಿ ಏನಾಗಬಹುದು ಅನ್ನೋಂಥ ಆತಂಕ ಈ ಸಂದರ್ಭದಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಬಿಬಿಸಿ ಪ್ರಕಟಿಸಿರುವಂಥ ವರದಿಯಲ್ಲೂ ಸಹ ಇದನ್ನೇ ಹೇಳಲಾಗ್ತಾ ಇದೆ. ದೂರದ ಸೌತ್ ಆಫ್ರಿಕಾದ ಕೇಪ್ಟೌನ್ನಲ್ಲಿ ಇಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಈಗ ಬೆಂಗಳೂರಿನಲ್ಲೂ ಸಹ ಎದುರಾಗುವಂತೆ ಎಲ್ಲ ಸಾಧ್ಯತೆ ಇದೆ. ಓಕೆ, ಈಗ ಈ ಕುರಿತು ಮಾತನಾಡಲಿಕ್ಕೆ ತಿಪ್ಪೇಸ್ವಾಮಿ ಅಂತ ನೀರಾವರಿ ತಜ್ಞರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಬಹುಶಃ ತಮಗೂ ಸಹ ಮಾಹಿತಿ ಗೊತ್ತಾಗಿರ್ಬೋದು, ಜಲಕ್ಷಾಮ ಎದುರಿಸ್ತಾ ಇರುವಂತಹ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಏನ್ ಹೇಳ್ತೀರಾ ಸರ್? ಹೌದು, ಈಗ ಕೇಪ್ ಟೌನ್ ನಲ್ಲಿ ಏಪ್ರಿಲ್ 1st ವರೆಗೂ ಮಾತ್ರ ನೀರಿದೆ, ಆಮೇಲೆ ನೀರಿಲ್ಲ ಅಂತ ಆ ತರ ಅನೌನ್ಸ್ ಮಾಡಿದ್ದಾರೆ. ಅದೇ ತರ ಆ ಒಂದು ಇದು ಒಂದು ಇದನ್ನು ತಗೊಂಡು ಈಗ ಮುಂದಿನ ದಿನಗಳಲ್ಲಿ 11 ಸಿಟೀಸ್ ಯಾವ ತರ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವರದಿ ಬಂದಿದೆ. ಆ ವರದಿಯಲ್ಲಿ ಬೆಂಗಳೂರು ಬಹಳ ಮುಖ್ಯವಾಗಿ ಇದು ಅವರು ಪ್ರೊಜೆಕ್ಟ್ ಮಾಡಿದ್ದಾರೆ. ಈಗ ಮೊದಲೇದಾಗಿ
ನಾವು ಎರಡು ಒಂದು ರೀತಿಯಲ್ಲಿ ಇದನ್ನ ವೀಕ್ಷಣೆ ಮಾಡ್ಬೇಕಾಗಿದೆ. ಒಂದು ಮೊದಲೇದಾಗಿ ಇದು ಯಾಕೆ ಆಗ್ತಾ ಇದೆ, ಒಂದು ಈಗ ನಮ್ಗೆ ಈಗ ಅರ್ಕಾವತಿ ಇದರಿಂದ ಸೋರ್ಸ್ ಇಂದ ನಮ್ಗೆ ನೀರಿಲ್ಲ, ನಾವು ಬರೀ ಕಾವೇರಿ ನದಿಯಿಂದ ಮಾತ್ರ ನೀರನ್ನ ನಾವು ಇವತ್ತು ಒದಗಿಸ್ತಾ ಇದ್ದೇವೆ ಬೆಂಗಳೂರು ನಗರಕ್ಕೆ, ಜೊತೆಗೆ ಗ್ರೌಂಡ್ ವಾಟರ್. ಹಲೋ, ಎಸ್ ಹೇಳಿ ಸರ್, ಮುಂದುವರಿಸಿ ಸರ್, ಕೇಳಿಸ್ತದೆ. ಹಾ, ಗ್ರೌಂಡ್ ವಾಟರ್ ಇವೆರಡು ಮಾತ್ರ ನಮ್ಮ ಬೆಂಗಳೂರಿಗೆ ಈಗ ನೀರನ್ನ ಸರಬರಾಜು ಮಾಡ್ತಾ ಇದೆ. ಈಗ ಸುಮಾರು 19 TMC ಕಾವೇರಿ ನೀರಿಂದ, ಸುಮಾರು 5-6 TMC ಗ್ರೌಂಡ್ ವಾಟರ್ ಸೋರ್ಸ್ ಇಂದ ನಾವು ಕೊಡ್ತಾ ಇದ್ದೇವೆ. ಸುಮಾರು 20-21 TMC ನೀರನ್ನ ಕೊಡ್ತಾ ಇದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಹೇಳ್ತೀವಿ, ಅದ್ರ ಮೂಲಕ ನಮ್ಗೆ ಖಂಡಿತ ದೇರ್ ಇಸ್ ಗೋಯಿಂಗ್ ಟು ಬಿ ಎ ಲಾಟ್ ಆಫ್ ಪ್ರಾಬ್ಲಮ್ ಇನ್ ಗೆಟಿಂಗ್ ವಾಟರ್ ಟು ದಿ ಕ್ಯಾಚ್ಮೆಂಟ್ ಆಫ್ ಕಾವೇರಿ. ಅಲ್ಲಿ ನಮ್ಗೆ ನೀರು ಕಡಿಮೆ ಆಗ ಪರಿಸ್ಥಿತಿಗಳು ಮುಂದಿನ ದಿನಗಳಲ್ಲಿ ಇದೆ. ಆ ಒಂದು ಉದ್ದೇಶದಿಂದ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ, ಹಲೋ, ಓಕೆ ಹೇಳಿ ಸರ್, ಕೇಳಿಸ್ತದೆ ಹೇಳಿ. ಹಾ, ಆ ಒಂದು ಮಾಡ್ಬೇಕಾಗಿದೆ ಅನ್ನೋದ್ರಿಂದ ನಾವೊಂದು ಈಗ ಫಸ್ಟ್ ಒಂದು ಡ್ರಾಟ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂದ್ರೆ ಈಗ ನೀರಿನ ಪರಿಸ್ಥಿತಿ ಡ್ರಾಟ್ ಕಾವೇರಿ ನದಿನಲ್ಲಿ ಸಾಕಷ್ಟು ನೀರು ಇಲ್ದಿದ್ರೆ ಅದೇನ್ ಮಾಡ್ಬೇಕಾಗತ್ತೆ ಅನ್ನೋದ ಒಂದು ಪ್ಲಾನ್ ಮಾಡ್ಬೇಕು. ಕನ್ಸರ್ವೇಷನ್ ಪ್ಲಾನ್ ಅಂತ ಒಂದು ಮಾಡ್ಬೇಕು. ಇದನ್ನೆಲ್ಲ ಮಾಡಿ ನಾವು ಮುಂದಿನ ದಿವಸಗಳಲ್ಲಿ ಇದನ್ನ ವಾರ್ ಫುಟಿಂಗ್ ನಲ್ಲಿ ಅದನ್ನ ನಾವು ಇದು ಒಂದು ಇಂಪ್ಲಿಮೆಂಟ್ ಮಾಡ್ಬೇಕಾಗಿದೆ. ಸೊ ಇದಕ್ಕೆ ಜನರ ಅವೇರ್ನೆಸ್ ಬಹಳ ಮುಖ್ಯವಾಗಿದೆ. ಆಮೇಲೆ ಇದನ್ನ ನಾವು ಮೂರು ವಿಧದಲ್ಲಿ ಮೂರು ನೀರುಗಳು ಅಂದ್ರೆ ಎಲ್ಲಾ ನೀರುಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಇದೆ ನೋಡಿ. ನಮ್ದು ಈಗ ಅದ ನೀರು ಸುಮಾರು, ಹಲೋ, ಎಸ್ ಹೇಳಿ ಸರ್, ಮುಂದುವರಿಸಿ ಮುಂದುವರಿಸಿ. ನೀರು ಈಗ 45% ವೇಸ್ಟ್ ಆಗ್ತಾ ಇದೆ. ಅದನ್ನ ಮೊದಲು ನಾವು ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಫ್ ವಾಟರ್ ಮಾಡಬೇಕಾಗಿದೆ ಮೊದಲು. ಅದು ಎರಡನೇದಾಗಿ ಈ ವೇಸ್ಟ್ ವಾಟರ್ ಏನಿದೆ, ನಾವು ಸುಮಾರು ಈಗ 20 TMC ಆಫ್ ವೇಸ್ಟ್ ವಾಟರ್ ಜನರೇಟ್ ಆಗಿರೋದನ್ನ ನಾವು ಅದನ್ನ ಗ್ರಾಜುವಲ್ ಆಗಿ ಫೇಸ್ ವೈಸ್ ಅಲ್ಲಿ ಅದನ್ನ ನಾನ್ ಪೋರ್ಟಬಲ್ ಯೂಸ್ ಅಂಡ್ ಪೋರ್ಟಬಲ್ ಯೂಸ್ಗೆ ನಾವು ಮಾಡಬೇಕಾಗಿದೆ. ಇದು ಬಹಳ ಬಹಳ ಮುಖ್ಯ. ಮೂರನೇದಾಗಿ ಈ ಸ್ಟಾರಮ್ ವಾಟರ್ ಏನಿದೆ ಅದನ್ನು ಕೂಡ ನಾವು ಕೆರೆಗಳಲ್ಲಿ ಮತ್ತೆ ಅಂಡರ್ಗ್ರೌಂಡ್ ಸ್ಟೋರೇಜ್ ಮಾಡಿಕೊಂಡು ಆಕ್ವಿಫೈರ್ ನಲ್ಲಿ ಸ್ಟೋರೇಜ್ ಮಾಡಿಕೊಂಡು ಅದನ್ನ ಉಪಯೋಗಿಸಬೇಕಾಗಿದೆ. ಈ ಮೂರು ತರ ಮಾಡಿ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಫ್ ವಾಟರ್ ಮಾಡಿದ್ರೆ ಟು ಲಾರ್ಜ್ ಎಕ್ಸ್ಟೆಂಟ್ ನಮಗೆ ಇದನ್ನ ಇನ್ನೂ 20 ವರ್ಷ ನಾನು ಸಾಕಷ್ಟು ನೀರನ್ನ ಸಂಗ್ರಹ ಮಾಡಿ ನಾವು ಉಪಯೋಗಿಸ್ಬೋದು ಅಂತ ಅನ್ಸ್ತದೆ. ಈಗ ಇದಕ್ಕೆ ಮತ್ತೆ ಹೊಸ ಹೊಸ ಯೋಜನೆಗಳು, ನೀವು ಇದರಿಂದ ತರೋದು, ಮಂಗಳೂರಿಂದ ನೀರು ತರೋದು, ಸೀ ವಾಟರ್ ತರೋದು, ಅಥವಾ ಇವೆಲ್ಲ ಇದು ಮುಂದಿನ ಇದು ಪೀಳಿಗೆಟ್ಕೋಬಹುದು. ಈಗ ಮೂರನೇದಾಗಿ ಇಂಪಾರ್ಟೆಂಟ್ ಏನಂದ್ರೆ, ಈಗ ಬೆಂಗಳೂರು ನಗರ ಈಗ BDA ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಅದರಲ್ಲಿ 2031 ಈಗ ಡಬಲ್ ಆಗುತ್ತೆ ಅಂದ್ರೆ ಈಗ ಏನಿದೆ 1.2-1.3 ಏನು ಪಾಪ್ಯುಲೇಷನ್ ಇದೆ ಅಲ್ಲ, 10.3 ಪಾಪ್ಯುಲೇಷನ್ ಏನಿದೆ ಅದು 21 million ಹೋಗ್ತಾ ಇದೆ. ಅದನ್ನ ನಾವು ಯಾವ ತರ ನಾವು ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನಾವು ಯೋಚನೆ ಮಾಡ್ಬೇಕಾಗಿದೆ. ಈಗ ಅರ್ಬನೈಸೇಷನ್ ಅಂದ್ರೆ ಇಷ್ಟು ದೊಡ್ಡದಾಗಿ ಬೆಳೀತಾ ಇದ್ರೆ ಬೆಂಗಳೂರು ಪರ್ಟಿಕ್ಯುಲರ್ಲಿ ಬೆಂಗಳೂರು ನಾವು 3000 ಎಬೋ ಸಿ ಲೆವೆಲ್ ಇರೋದ್ರಿಂದ ನಮ್ಗೆ ನೀರು ಇಲ್ಲ, ಹತ್ರದಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಆದ್ರಿಂದ ನಾವು ಬಹಳ ದೂರ ದೂರ ಹೋಗಿ ನೀರು ತರಬೇಕಾಗುತ್ತೆ. ಆ ನೀರು ತರಬೇಕಾದ್ರೆ ಸಾಕಷ್ಟು ನಮ್ಗೆ ಎಕ್ಸ್ಪೆಂಡಿಚರ್ ಇದೆ. ಆಮೇಲೆ ಆಪರೇಷನ್ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ, ಅದನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದ ನಾವು ಈಗ ಈ ನೀರನ್ನ ಈ ಇರ್ತಕ್ಕಂತ ನೀರನ್ನ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ನಾವು ಸಾಕಷ್ಟು ಒತ್ತು ಕೊಡ್ಬೇಕಾಗಿದೆ. ಅಂದ್ರೆ ಲಾಸಸ್ ಕಡಿಮೆ ಮಾಡ್ಬೋದು, ಆಮೇಲೆ ಪೀಪಲ್ ಹ್ಯಾವ್ ಟು ಯುಟಿಲೈಸ್ ದಿಸ್ ವಾಟರ್ ವೆರಿ ಎಫಿಷಿಯಂಟ್ಲಿ. ಈಗ ನಾವು ಎಷ್ಟೋ ದೇಶಗಳಲ್ಲಿ ಎಷ್ಟೋ ಓಕೆ, ಧನ್ಯವಾದ ಸರ್, TV5 ಜೊತೆ ಮಾತನಾಡಿದ್ದಕ್ಕೆ.